ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ನಾನು ಇವತ್ತು ಬಹಳಷ್ಟು ನಾನು ಯಂತ್ರಗಳ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ನಮ್ಮ ವೀಕ್ಷಕರ ಬಾಂಧವರಲ್ಲಿ ಕೆಲವು ಸಮಸ್ಯೆಗಳಿರುತ್ತದೆ ಅಂತ ಅನಿಸಿದೆ. ಯಾಕೆಂದ್ರೆ ಸುಮಾರು ಒಂದು 30ಕ್ಕಿಂತ ಹೆಚ್ಚಾಗಿ ಕೆಲವು ಯಂತ್ರಗಳನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ. ಕೆಲವರಲ್ಲಿ ಬಹಳಷ್ಟು ಪ್ರಶ್ನೆಗಳಿವೆ ಯಂತ್ರಗಳ ಬಗ್ಗೆ, ಮತ್ತೆ ಅವರಲ್ಲೂ ಕೂಡ ಬಹಳಷ್ಟು ವೈಯಕ್ತಿಕವಾಗಿ ಕೆಲವು ಅನುಭವಗಳಾಗಿರ್ಬೋದು ಅಥವಾ ಆಗಕ್ಕೊರಟಿರ್ಬೋದು ಅಥವಾ ಆಗದೇನೇ ಇರಬಹುದು. ಎಲ್ಲೋ ಒಂದು ಕಡೆ ನನ್ನೂ ಕೂಡ ಹೇಳುವಾಗ ಎಲ್ಲೋ ಕಡೆ ಲೋಪದೋಷ ಬಂದಿರಬಹುದು ಏನೋ. ಅದಕ್ಕೆ ಇವತ್ತು ನಮ್ಮೆಲ್ಲಾ ವೀಕ್ಷಕರಿಗೆ ಅವ್ರ ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ ಈ ಒಂದು ಎಪಿಸೋಡ್ನ ಅವರಿಗೆ ಕ್ವಶನ್ಸ್ಗೆ ಅಂತಲೇ ಮೀಸಲಿಡೋಣ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ಇದೊಂದು ದೈವ ವಿದ್ಯೆ, ಇದೊಂದು ವಿಶೇಷವಾದಂತ ಜಾಮೆಟ್ರಿ, ರೇಖಾ ಗಣಿತ ಅಂತಾರೆ. ಯಂತ್ರಗಳು ಜಾಮೆಟ್ರಿ ಅಂತ ಕರೀತಾರೆ ಮಾಡರ್ನ್ ಸೈನ್ಸ್ ಅಲ್ಲಿ. ಇದನ್ನ ಹಿಂದಿನ ಕಾಲದಲ್ಲಿ ಯಂತ್ರವಿದ್ಯೆ ಅಂತ, ಅದಕ್ಕೆ ಇನ್ನೊಂದು ವಿದ್ಯೆ ಹೇಳ್ತಾರೆ ದಕ್ಷಿಣ ವಿದ್ಯೆ ಅಂತ. ಈ ಯಂತ್ರಗಳಿಗೆ ದಕ್ಷಿಣ ವಿದ್ಯೆ ಅಂತ ಕರೀತಾರೆ. ಆದ್ರಿಂದ ಈ ದಕ್ಷಿಣ ವಿದ್ಯೆ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸುಮಾರು ಎಪಿಸೋಡ್ಸ್ ಅನ್ನು ಮಾಡಿದ್ದೀನಿ. ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಇವತ್ತು ಚೆನ್ನಾಗಿರ್ಬೋದು, ನಾನು ಇವತ್ತು ತಲೆನೋವು ಇಲ್ಲ, ವಾಂತಿ ಇಲ್ಲ, ನೆಗಡಿ ಇಲ್ಲ, ಕೆಮ್ಮಿಲ್ಲ, ಜ್ವರ ಇಲ್ಲ, ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು, ಮುಂದಿನ ವಾರ ಬರ್ಬೋದು, ಅಥವಾ ನೆಕ್ಸ್ಟ್ ಮಂತ್ ಬರ್ಬೋದು. ಇವತ್ತು ನಾ ಚೆನ್ನಾಗಿದ್ದೀನಿ ಅನ್ನೋದೇ ಸತ್ಯ, ನಾಳೆ ಚೆನ್ನಾಗಿರ್ತೀನಿ ಅನ್ನೋದು ಸುಳ್ಳು. ಹಾಗಾಗಿ ಪ್ರತಿಯೊಂದು ಸಮಸ್ಯೆಗಳು ಕೂಡ ಬಂದಾಗ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ಮುದ್ರಗಳಿಂದ, ಮಂತ್ರಗಳಿಂದ, ಯಂತ್ರಗಳಿಂದ, ತಂತ್ರಗಳಿಂದ ನಾವು ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದ ಮೇಲೆ ನಾನೀಗ ಎಲ್ಲಾ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಬಂಡವಾಳ ಇಲ್ದೇನೆ ನಮ್ಮ ಸಮಸ್ಯೆಗಳನ್ನು ನಾವೇ ನಿವಾರಣೆ ಮಾಡ್ಕೊಳ್ಬೇಕು. ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಡಾಕ್ಟರ್ ಹತ್ರ ಹೋಗೋಣ ಕಾಯಿಲೆ ಬಂದ್ರೆ, ಅಥವಾ ಸಂಸಾರದ ಕೆಲವು ಸಮಸ್ಯೆಗಳಿದ್ದಾಗ ಜ್ಯೋತಿಷ್ ಹತ್ರಕ್ಕೆ ಹೋಗೋಣ, ಮನೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ದಾಗ ವಾಸ್ತು ಕನ್ಸಲ್ಟ್ ಹತ್ರ ಹೋಗೋಣ. ಇವ್ರು ಯಾರೂ ಮಾಡೋಕ್ಕಾಗ್ಲಿಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ದೇವರ ಮೊರೆ ಹೊರಡ್ತೀವಿ. ಅದಕ್ಕೆ ದೇವತೆಗಳನ್ನ ಮೊರೆ ಹೋಗಕ್ ಮುಂಚೆ ನಮ್ದೇ ಒಂದು ಪ್ರಿಲಿಮರಿ ಮನೆ, ಒಂದು ಸ್ಮಾಲ್ ಕ್ಲಿನಿಕ್. ಏನ್ ಕ್ಲಿನಿಕ್ ಅದು? ಮುದ್ರಾ ಮಂತ್ರ ಎಂತ ತಂತ್ರ ಕ್ಲಿನಿಕ್ ನಾವೇ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು, ಮಾಡ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಈ ಎಪಿಸೋಡ್ ನಾನು ಮಾಡ್ತಾ ಇದ್ದೀನಿ. ಓಕೆ ಗುರುಜಿ, ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಕೊಪ್ಪಳದಿಂದ ಹೇಮಾವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ. ನಮ್ದೇನಿಲ್ಲ ಗುರುಜಿ, ಮೊನ್ನೆ ಕಾಲ್ ಮಾಡಿದ್ವಿ, ಮನೆ ಬಿಸ್ನೆಸ್ ಸರಿಗೆ ನಡೀತಾ ಇಲ್ಲ ಗುರುಜಿ. ಇದು ಹುಲಿಗಮ್ಮ ದೇವಿ ಹೋಗ ಅಂತ ಇದ್ರೆ ಇದು ವಾರ ಹೋಗಿ ಬಂದ್ವಿ ಗುರುಜಿ. ಅವಾಗ ಒಂದ್ ಸ್ವಲ್ಪ ಇದಾಯ್ತು, ಮತ್ತೀಗ ಒಂದ ವಾರ 15 ದಿನ ಆಯ್ತು, ಮತ್ತೆ ಹಂಗಾಗಿತ್ತು ಗುರುಜಿ. ವ್ಯಾಪಾರ ಚೆನ್ನಾಗ್ ಆಗ್ಬೇಕು ಅಂತೇಳಿ ವ್ಯಾಪಾರ ವೃದ್ಧಿಗೆ ನಾನು ಯಂತ್ರಗಳೆಲ್ಲ ತೋರಿಸಿದ್ದೆ ನೋಡಿ, ಕಳೆದ ಮಂತ್ ಓದ್ ತಿಂಗಳಲ್ಲಿ. ಆ ಯಂತ್ರ ಬರೆದು ನಿಮ್ಮ ಏನು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ, ಅಥವಾ ಒಂದು ಈಶಾನ್ಯದಲ್ಲೋ ಅಥವಾ ಉತ್ತರಾಭಿಮುಖವಾಗಿ ಆ ಯಂತ್ರ ಒಂದು ಬರೆದು ನಂಬರ್ ಪ್ಲೇಟ್ ಅಲ್ಲಿ ಬರೀಬಹುದು, ಅಥವಾ ತಾಮ್ರತೆಗಳಲ್ಲಿ ಬರೆದು ಅದನ್ನ ಮಾಡಿ
ಖಂಡಿತ ಇಂಪ್ರೂವ್ ಆಗತ್ತೆ. ಐದು ವಾರ ಹೋಗಿ ಬಂದ್ರಿ, ಚೆನ್ನಾಗಾಯ್ತು, ಇಂಪ್ರೂವ್ ಆಯ್ತು, ಈಗ ಮತ್ತೆ ನೀವು ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗಿದೆ ಅಂತ ಬಿಸ್ನೆಸ್ ಡೌನ್ ಆಗಿದೆ. ನೋಡಿ ದೈವ ಶಕ್ತಿ ಹೆಂಗಿರುತ್ತೆ ಅಂತ. ಅದಕ್ಕೆ ನೀವು ಪದೇ ಆ ಯಂತ್ರ ಪೂಜೆ ಮಾಡಿ, ಇಲ್ಲ ಇನ್ನೊಂದ್ಸಲ ಹೋಗಿ ದೇವಿ ಹತ್ರ ಪ್ರಾರ್ಥನೆ ಮಾಡಿ, ಇನ್ನೊಂದ್ಸಲ ಭಕ್ತಿಯಿಂದ ವರ ಕೇಳ್ಕೊಂಡು ಬನ್ನಿ, ಬಿಸ್ನೆಸ್ ಖಂಡಿತ ಆಗತ್ತೆ. ಬೆಂಗಳೂರಿಂದ ಲಕ್ಷ್ಮೀದೇವಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಅಮ್ಮ. ನಮಸ್ತೆ. ನಮ್ ಪಾಪಿಗೆ ಒಂದ್ 7 ವರ್ಷದಿಂದ ಒಂದೇ ಕಾಯಿಲೆ ಐತೆ ಮೇಡಮ್. ಏನ್ ಕಾಯಿಲೆ? ಅವ್ರಿಗೆ ತಲೆಲ್ಲ ಅಲ್ಲಲ್ಲ ಅಲ್ಲಲ್ಲ ಕೂದಲು ಉದುರಿ ಹೋಗ್ಬಿಡುತ್ತೆ. ಎಷ್ಟು ಏಜ್ ಮಗುಗೆ? ಮಗುಗೆ ಇವಾಗ 8 ವರ್ಷ. 8 ವರ್ಷ, 12 ವರ್ಷ ತನಕ ಬಾಲಾರಿಷ್ಟ ನಡೀತಿದ್ದು. ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ಬಾಲಾರಿಷ್ಟ ತಲೆ ಕೂದಲು ಉದುರೋದು ಸಹಜ. ಬಾಲಾರಿಷ್ಟದ ಪೂತನೀನ ಒಂದು ಬಾಲಾರಿಷ್ಟ ದೇವತೆ ಇದನ್ನ ಮಾಡೋದು. ಅದರಿಂದ ನಾನು ಇದು ಕೆಲವು ಎಪಿಸೋಡ್ಸ್ ಈಗಾಗಲೇ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ, ಇದನ್ನ ತೆಗೆದು ನೋಡಿ. ಕೂದಲು ಉದುರೋದು, ಕೆರ್ಕೊಳ್ಳೋದು, ಮತ್ತೆ ಇದಕ್ಕಿದ್ದಾಗೆ ಒಟ್ಟು ಬೀಳೋದು ತಲೆಯಿಂದ. ಅದಕ್ಕೇನ್ ಮಾಡ್ಬೇಕು, ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಸೂರ್ಯನ ಬಿಸಿಲಲ್ಲಿ ಇಟ್ಬಿಟ್ಟು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಕಾಯಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಹಾಕಿ ನೆನೆಸ್ಬಿಟ್ಟು ಮತ್ತೆ ಸೂರ್ಯನ ಬೆಳಕಲ್ಲಿ ಕೂರಿಸಿದ್ರೆ ಒಂಥರ ಒಂದು ವಾರ ಪೂರ್ತಿ ಮಾಡಿದ್ರೆ ಆ ದೇವಿಗೆ ಶಾಂತಿ ಆಗುತ್ತೆ ಕೊಬ್ಬರಿ ಎಣ್ಣೆಲಿ. ಇದು ಮಾಡಿ ನೋಡಿ, ಖಂಡಿತ ಒಳ್ಳೇದಾಗತ್ತೆ. ರಾಮನಗರದಿಂದ ಸಿದ್ದಪ್ಪಾಜಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಸರಿ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಹೇಳಿ. ನಾವು ಇಲ್ಲಿ 700 ಬಹಳ ಸಂತೋಷ. ಇದಕ್ಕೆ ಹೊಸ ಮನೆಗೆ ಗ್ರೂಪ್ ಹೋಗ್ಬೇಕು, ಹೊಸ ಮನೆಗೆ ಹೋಗ್ಬೇಕು ನಾವು. ಓಕೆ. ಅದಕ್ಕೆ ಇಲ್ಲಿ ಯಾವ ವಿಜಯದಶಮಿ ದಿನ ಹೋಗ್ಬೋದು ಸರ್? ವಿಜಯದಶಮಿ ದಿವಸ ಮನೆ ಕಟ್ಟೋದು, ಮನೆ ಗೃಹ ಪ್ರವೇಶ ಮಾಡೋದು ಬಹಳ ಒಳ್ಳೇದು. ಯಾಕೆಂದ್ರೆ ವಿಜಯದಶಮಿಗೆ ತಿಥಿ, ವಾರ, ನಕ್ಷತ್ರ ಯಾವುದೂ ಇರಲ್ಲ, ಬಹಳ ವಿಶೇಷವಾದಂತ ದಿವಸ. ಅವತ್ತು ಶಾಸ್ತ್ರೋಕ್ತವಾಗಿ ನೀವು ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ಅವಾಗ ನೀವು ಹೇಳ್ತಾ ಇದ್ರಿ ಯಂತ್ರಗಳ ಬಗ್ಗೆ, ಹೇಳಿ ಗುರುಜಿ. ಯಾವಾಗ ನಮಗೆ ಈ ಮುದ್ರೆಗಳು ಮತ್ತೆ ಮಂತ್ರಗಳು ಮಾಡ್ಲಿಕ್ಕಾಗಲ್ಲ, ಮಂತ್ರ ಹೇಳಕ್ಕೆ ಸರಿಯಾಗಿ ನಮ್ಗೆ ಉಚ್ಚಾರಣೆ ಆಗಲ್ಲ, ಬರೆಯಕ್ ಬರಲ್ಲ, ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಅಂದ್ರೆ ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡಕ್ಕಾಗಲ್ಲ, ಮುದ್ರೆ ಮಾಡ್ಲಿಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ, ಮತ್ತೆ ತಂತ್ರಗಳು ಮಾಡಕ್ಕಾಗಲ್ಲ ಅಂದ್ರೆ ಈ ಮೂರಕ್ಕೂ ಅಡ್ವಾನ್ಸ್ಡ್ ಆಗಿರೋದು ಯಂತ್ರ. ಮುದ್ರಾ ಮಂತ್ರ ತಂತ್ರನು ಮಾಡಕ್ಕಾಗದವರಿಗೆ ಅದು ಯಂತ್ರದಲ್ಲೇ ನಾವು ಮಾಡ್ಬಿಡ್ಬೋದು. ಯಂತ್ರ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಯಂತ್ರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಆದ್ರೆ ಅದಕ್ಕೆ ವಿಧಿವತ್ ಶಾಸ್ತ್ರೋಕ್ತ ಪೂಜೆ ಮಾಡ್ಬಿಟ್ಟ ಅಂದ್ರೆ ಬಹಳ ಪವರ್ಫುಲ್ ಕೊಡುತ್ತೆ. ಓಕೆ ಗುರುಜಿ, ಮಾತನಾಡೋಣ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಹಾಸನಿಂದ ಅಪೂರ್ವ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ ಅಪೂರ್ವ ಅವರೇ. ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ಅಪೂರ್ವ ಅಂತ, ನಮ್ಮ ಅಪ್ಪನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ ಕೇಳಿ. ಅವ್ರಿಗೆ ತುಂಬಾ ಗ್ಯಾಸ್ಟಿಕ್ ತರ ಆಗ್ಬಿಟ್ಟಿದೆ. ತುಂಬಾ ಗ್ಯಾಸ್ಟಿಕ್ ಆದಾಗ ತುಂಬಾ ತಲೆ ಸುತ್ತು ಬರ್ತಾ ಇದೆ ಅವರಿಗೆ. ಆಮೇಲೆ ಸ್ವಲ್ಪ ಕಿಡ್ನಿ ಸ್ಟೋನ್ ಇದೆ ಅವರಿಗೆ. ಕಿಡ್ನಿ ಸ್ಟೋನ್ ಒಂದು ತುಂಬಾ ವರ್ಷದಿಂದ ಇದೆ, ಅದು ಹಂಗೆ ಕಿಡ್ನಿ ಎಲ್ಲ ಇದೆ ಅಂತಾರೆ. 50 mm ಕಲ್ಲು. ಓಕೆ ನೋಡಿ, ಗ್ಯಾಸ್ಟ್ರೈಟಿಸ್ ಗೆ ಏನ್ ಮಾಡ್ಬೇಕು? ಅವ್ರಿಗೆ ಎಷ್ಟು ಏಜು? ಏಜ್ 58. 58 ಮೆಂತ್ಯ ಕಾಳು ತಗೊಳ್ಳಿ, ಮೆಂತ್ಯ ಅದನ್ನ 58 ಕಾಳು ತೆಗೆದು ಬಾಯಲ್ಲಿ ಹಾಕೊಳ್ಳೋ ಹಾಗೆ ಜೊಲ್ಲಲ್ಲಿ ಸಲೈವದಲ್ಲಿ ನೆನೆಸ್ತಾ ಇರಬೇಕು. ಅದನ್ನ ದಿನಾನಿತ್ಯ ಬೆಳಗ್ಗೆ ಅದನ್ನ ಒಂದು 58 ಕಾಳನ್ನ ಬಾಯಲ್ಲಿ ಹಾಕೊಂಡು ಒಂದು 1/2 ಗಂಟೆ 3/4 ಗಂಟೆ ಆದ್ಮೇಲೆ ಅದನ್ನ ರಸ ಕುಡಿತಾರೆ, ಗ್ಯಾಸ್ಟ್ರೈಟಿಕ್ ಕಮ್ಮಿ ಆಗುತ್ತೆ. ಇಲ್ಲ ಮೆಂತ್ಯ ಸೊಪ್ಪನ್ನ ತಿನ್ಬೇಕು ಚೆನ್ನಾಗಿ ಹಸಿರಿ, ತೊಳೆದ್ಬಿಟ್ಟು ಎಲೆ ಕಿತ್ಕೊಂಡು ತೊಳೆದ್ಬಿಟ್ಟು ತಿನ್ಬೇಕು. ಇದು ಒಂದು ಥೆರಪಿ. ಒಂದು ಎರಡನೇದು, ಕಿಡ್ನಿ ಒಳಗಡೆ ಸ್ಟೋನ್ ಇದೆ ಅಂತ ಹೇಳಿದ್ರಿ, ಅದಕ್ಕೇನ್ ಮಾಡ್ಬೇಕು? ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ಬಿಟ್ಟು ಸ್ಕಿಪ್ಪಿಂಗ್ ಅಥವಾ ಜಂಪ್ ಮಾಡಿಸ್ಬೇಕು. 58 ಸ್ಕಿಪ್ಪಿಂಗ್ ಆಗಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಅವರು ಜಂಪ್ ಮಾಡಿದ್ರೆ ಕಿಡ್ನಿ ಇರೋ ಕಲ್ಲು ಈಚೆ ಬರುತ್ತೆ. ಇದು ವಾಟರ್ ಥೆರಪಿ, ಇದು ವಿಥೌಟ್ ಆಪರೇಷನ್. ಸ್ಟೋನ್ಸ್ ಹೆಂಗ್ ತೆಗ್ದಾಕೋದು ಕಿಡ್ನಿಯಿಂದ ಅನ್ನಕ್ಕೆ ಇದೊಂದು ಒಳ್ಳೆ ಥೆರಪಿ. ಮೂರನೇದು, ಚೆನ್ನಾಗಿ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ಈ ತರದಾಗತ್ತೆ. ಅದಕ್ಕೆ ಸೂರ್ಯನ ಬೆಳಕಲ್ಲಿ ಬೆಳಗ್ಗೆ 8-9 ಅಥವಾ 9-10 ಒಳಗೆ ಬಾಡಿನ ಎಕ್ಸ್ಪೋಸ್ ಮಾಡಿ ಸನ್ ಬಾತ್ ಮಾಡಬೇಕು. ಸೂರ್ಯ ಗ್ರಹ ಶಾಂತಿ ಮಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ವಿಥೌಟ್ ಮೆಡಿಸಿನ್. ಬೆಂಗಳೂರಿಂದ ಅನ್ನಪೂರ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಾನು ಬೆಂಗಳೂರಿಂದ ಒಂದ್ಸತಿ ನಿಮ್ಮನ್ನು ಭೇಟಿ ಆಗ್ತೀನಿ ಗುರುಜಿ. ಬಹಳ ಸಂತೋಷ, ಹೇಳಿ. ನಿಮ್ ಎಪಿಸೋಡ್ ನಾನು ನೋಡ್ತಾನೆ ಇರ್ತೀನಿ. ಒಟ್ಟಿನಲ್ಲಿ ನಿಮ್ಮಿಂದ ಸ್ವಲ್ಪ ನಮ್ಗೆ ಸಹಾಯ ಆಗ್ಬೇಕು.
ನೀವು ಮಾಡೋ ಎಪಿಸೋಡ್ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಮತ್ತೆ ನೀವು ಅದನ್ನೇ ಒಂದು ಪುಸ್ತಕನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಪುಸ್ತಕದಿಂದ ನಮ್ಗೆ ಏನಾದ್ರೂ ಒಂದು ಅನುಕೂಲ ಆಗ್ಬೋದೇನೋ ಅಂತ ನಾನು ಆಸೆ ಪಡ್ತೀನಿ. ನನ್ ಪ್ರಾಬ್ಲಮ್ ಏನು ಅಂತಂದ್ರೆ, ನಾನು ವ್ಯಾಪಾರ ಮಾಡ್ಬೇಕು ಅಂತ ಇದ್ದೀನಿ ಸ್ವಾಮೀಜಿ, ಅವರು ಆ ವ್ಯಾಪಾರದಲ್ಲಿ ನನ್ಗೆ ಆಸಕ್ತಿನೇ ಇಲ್ಲ, ಮಾಡ್ಬೇಕು ಅಂತ ಹೋಗ್ತೀನಿ ಮತ್ತೆ ಲಾಸ್ ಆಗ್ತೀನಿ ಮತ್ತೆ ಮನೆಗೆ ಬರ್ತೀನಿ, ಹಂಗಾಗಿ ನಾನು ವ್ಯಾಪಾರನು ಮಾಡಕ್ ಆಗ್ತಾ ಇಲ್ಲ. ನನ್ನ ಹಸ್ಬೆಂಡ್ ಬೇರೆ ಹ್ಯಾಂಡಿಕ್ಯಾಪ್ಡ್, ಈಗ ನಾ ಇಬ್ರು ಗಂಡ ಹೆಂಡತಿನ ಇರೋದು, ಆ ಕಡೆ ಮಕ್ಕಳನ್ನು ನೋಡಲ್ಲ, ಅಳಿದಿರು ನೋಡಲ್ಲ ನಮ್ಮನ್ನ. ಈಗ ನಾವು ಗಂಡ ಹೆಂಡತಿ ದುಡ್ಕೊಂಡು ತಿನ್ಬೇಕು, ಅದಕ್ಕೇನೆ ನಮ್ಗೆ ಏನಾದ್ರು ಅನುಕೂಲ ಆಗಂಗೆ ಏನಾದ್ರು ಒಂದು ಪರಿಹಾರ ಹೇಳಿ ಸ್ವಾಮೀಜಿ. ಒಂದು ನಿಮ್ಮ ಸಜೆಷನ್ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಗೌರವಿಸ್ತೀನಿ. ಪುಸ್ತಕ ಬರೀಬೇಕು, ಬರೀತಾ ಇದ್ದೀನಿ. ನನಗೆ ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ಬರೆಯಕಾಗ್ತಿಲ್ಲ. ಮುದ್ರಾ ಮಂತ್ರ ತಂತ್ರ ಅಂತ ಹೇಳಿ ದೊಡ್ಡ ಬೈಬಲ್ ಒಂದು ಪುಸ್ತಕ ಬರೀತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ. ಅದ್ರ ಬದು ನಿಮ್ಗೆ ಆನ್ಸರ್ ಮಾಡಿದೆ ಅನ್ಸುತ್ತೆ. ಎರಡನೇದು, ನೀವು ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಹೇಳಲಿಲ್ಲ, ಏನ್ ಬಿಸ್ನೆಸ್ ಮಾಡ್ತೀರಿ? ಬಹುಶಃ ಕರೆಕ್ಟ್ ಆಗಿರ್ಬೋದು. ನಾನು ಹೇಳೋ ಒಂದು ಮಂತ್ರನ ಮತ್ತೆ ಮುದ್ರೆಯನ್ನು ಧಾರಣೆ ಮಾಡಿ. ಇದು ಈ ಲಕ್ಷ್ಮಿ ಕಾಂಚನ ಮುದ್ರಾ ಅಂತ. ಈ ಮುದ್ರೆ ಇಟ್ಕೊಂಡು ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರನ ಜಪ ಮಾಡಿ ಖಂಡಿತ ನೂರೆಂಟು ಸಲ. ವ್ಯಾಪಾರ ಏನ್ ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ವ್ಯಾಪಾರದಲ್ಲಿ ಚೆನ್ನಾಗಿ ಹೆಚ್ಚೆಚ್ಚಿಗೆ ಲಾಭ ಬರಲಿ, ವ್ಯಾಪಾರ ಜಾಸ್ತಿ ಆಗಲಿ ಅಂತ ಒಂದು ಯಂತ್ರ ಕೂಡ ನಾನು ಕಳೆದ ವಾರದಲ್ಲಿ ತೋರಿಸಿದ್ದೆ, ಬಹುಶಃ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ, ಯೂಟ್ಯೂಬ್ ಅಲ್ಲಿ ಇದೆ. ಆ ಒಂದು ಯಂತ್ರನ ಬರೆದು ನಿಮ್ ಕ್ಯಾಶ್ ಕೌಂಟರ್ ಅಲ್ಲಿ ಮಾಡಿ ಖಂಡಿತ ನೂರೆಂಟು ಸಲ. ವ್ಯಾಪಾರ ಏನ್ ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ವ್ಯಾಪಾರದಲ್ಲಿ ಚೆನ್ನಾಗಿ ಹೆಚ್ಚೆಚ್ಚಿಗೆ ಲಾಭ ಬರಲಿ, ವ್ಯಾಪಾರ ಜಾಸ್ತಿ ಆಗಲಿ ಅಂತ ಒಂದು ಯಂತ್ರ ಕೂಡ ನಾನು ಕಳೆದ ವಾರದಲ್ಲಿ ತೋರಿಸಿದ್ದೆ, ಬಹುಶಃ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ, ಯೂಟ್ಯೂಬ್ ಅಲ್ಲಿ ಇದೆ. ಆ ಒಂದು ಯಂತ್ರನ ಬರೆದು ನಿಮ್ ಕ್ಯಾಶ್ ಕೌಂಟರ್ ಅಲ್ಲಿ ಇಡಿ, ಹೆಚ್ಚೆಚ್ಚಿಗೆ ಧನ ಆಕರ್ಷಣೆ ಜನ ಆಕರ್ಷಣೆ ಎರಡೂ ಆಗತ್ತೆ. ಕೋಲಾರದಿಂದ ಮಂಗಳ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಗುರುಜಿ ಇದಾರೆ, ಮಾತನಾಡಿ ಮಂಗಳ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನನಗೆ ಏನೋ ಒಂಥರ ಭಯ, ಕೈ ಕಾಲೆಲ್ಲ ಒಂಥರ ಅದೃಪ್ತೆ, ಒಂದೊಂದ್ಸರಿ ಬಿದ್ದೋದಂಗ ಆಗುತ್ತೆ ಗುರುಜಿ. ಬಾಡಿನಲ್ಲಿ ಪೊಟ್ಯಾಶಿಯಂ ಮತ್ತೆ ಸೋಡಿಯಂ ಡಿಫಿಷಿಯನ್ಸಿ ಇದ್ದಾಗ ಕೈ ನಡಕ, ಕಣ್ಮಂಜಾಗೋದು, ಗಂಟ್ಲು ಒಣಗೋದು, ಬೇವರೋದು, ಇದಕ್ಕಿದ್ದಾಗ ಸುಸ್ತಾಗದಂಗಾಗೋದು, ಮತ್ತೆ ಮಲ್ಕೋಬೇಕು ಅಂತ, ಮತ್ತೆ ನಾಳೆ ಮಾಡೋಣ, ಆ ಕೆಲಸ ಇನ್ನೊಂದು ದಿವಸ ಮಾಡೋಣ ಅಂತ ಪೋಸ್ಟ್ಪೋನ್ಮೆಂಟ್ ನೇಚರ್ ಬರುತ್ತೆ, ಮೂಡ್ ಆಫ್ ಅಂತ ಹೇಳ್ತಾರೆ ಅದಕ್ಕೆ. ಇದಕ್ಕೆಲ್ಲ ಕಾರಣ ಶನಿ. ಅದರಿಂದ ನೀವೇನ್ ಮಾಡಬೇಕು, ಲಕ್ಷ್ಮೀ ನರಸಿಂಹರದ್ದು ಮಂತ್ರ ಹೇಳಬೇಕು. ನೋಡಿ, ಈ ರೀತಿ ಎಲ್ಲಾ ಬೆರಳು ಚೆನ್ನಾಗಿ ಅಗಲಿಸ್ಬಿಟ್ಟು ಈ ಕುಷ್ಠರೋಗಿಗಳ ತರ ಮಾಡ್ಕೋಬೇಕು. ಇದಕ್ಕೆ ರೌದ್ರ ನಾರಸಿಂಹ ಅಂತಾರೆ. ಈ ಮುದ್ರೆ ಮಾಡಿಬಿಟ್ಟು ಓಂ ಹ್ರೀಂ ಕ್ಷ್ರೋಂ ರೌದ್ರನಾರಸಿಂಹಾಯ ನಮಃ, ಓಂ ಹ್ರೀಂ ಕ್ಷ್ರೋಂ ರೌದ್ರನಾರಸಿಂಹಾಯ ನಮಃ, ಓಂ ಹ್ರೀಂ ಕ್ಷ್ರೋಂ ರೌದ್ರನಾರಸಿಂಹಾಯ ನಮಃ. ಈ ಮಂತ್ರ ಜಪ ಮಾಡಿ ಭಯ ಹೋಗುತ್ತೆ. ಭಯ ಬರೋದು ಡಿಫಿಷಿಯನ್ಸಿ ಪೊಟ್ಯಾಶಿಯಂ ಮತ್ತೆ ಸೋಡಿಯಂ. ಅದರಿಂದ ಭಯ, ಖಿನ್ನತೆ, ಮೆಂಟಲ್ ಡಿಸಾರ್ಡರ್ನೆಸ್, ಡಿಪ್ರೆಷನ್ ಇದೆಲ್ಲ ಹೋಗುತ್ತೆ ಲಕ್ಷ್ಮೀ ನರಸಿಂಹರ ಮುದ್ರಾ ಮಂತ್ರದಿಂದ. ಹುಬ್ಬಳ್ಳಿಯಿಂದ ಅಭಿಷೇಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ಮಾತನಾಡಿ ಅಭಿಷೇಕ್ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ ಅಭಿಷೇಕ್, ಹೇಳಿ. ನಮ್ದು ಸ್ವಲ್ಪ ಸಾಲ ಆಗಿದೆ. ಓಕೆ ಗುರುಜಿ, ಅದಕ್ಕದು ಏನಾದ್ರು ಈಗ ಪರಿಹಾರ ಇದೆ ಗುರುಜಿ? ಅನಂತರ ನಾನು ಕೂಡ ಪ್ರತ್ಯಂಗಿರ ದೇವಿನ ದಿನ ಆರಾಧನೆ ಮಾಡ್ತೀನಿ ಗುರುಜಿ. ವೆರಿ ಗುಡ್, ಮಾಡಿ. ಪ್ರತ್ಯಂಗಿರ ದೇವಿ ಆರಾಧನೆ ಮಾಡಿ, ಮತ್ತೆ ಬಿಲ್ಪತ್ರ ಮರದ ನಡೆಯಲ್ಲಿ ಕುತ್ಕೊಂಡು ನೋಡಿ, ಕುಬೇರ ಮುದ್ರೆ. ನಮ್ಮ ಕಿರು ಬೆರಳು ಮತ್ತೆ ಉಂಗುರದ ಬೆರಳನ್ನ ಬೆಂಡ್ ಮಾಡಿಬಿಟ್ಟು ಹೆಬ್ಬೆಟ್ ಮೇಲೆ ತೋರ್ ಬೆರಳು ಮಧ್ಯದ ಬೆರಳಿಗೆ ಇಟ್ಕೊಂಡಾಗ ಕುಬೇರ ಮುದ್ರಾ ಅಂತ. ಇದು ಎರಡು ಹಸ್ತ ಇಟ್ಕೊಂಡು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ್ಯ ಸಮೃದ್ಧಿ ಮೇ ದೇಹಿದಾಪಯ ಸ್ವಾಹ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ್ಯ ಸಮೃದ್ಧಿ ಮೇ ದೇಹಿ ದೇಹಿದಾಪಯ ಸ್ವಾಹ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಅನ್ನೋದನ್ನ ಈ ಮಂತ್ರನ ದಿನ ಕುತ್ಕೊಂಡು ಮಾಡಿ ಕುಬೇರ ಮುದ್ರಾ ಅಂತ, ಸಾಲಬಾಧೆ ಎಲ್ಲ ನಿವಾರಣೆ ಆಗುತ್ತೆ. ಧನ್ಯವಾದ ಅಭಿಷೇಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ವಿರಾಮದ ಬಳಿಕ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಬೆಂಗಳೂರಿಂದ ಪುಷ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪ ಅವರೇ, ಜೋರಾಗಿ ಮಾತಾಡಿ. ಗುರುಜಿ ಅವರಿದ್ದಾರೆ, ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ.
ಗುರುಜಿ ನೋಡ್ತಾವ್ ತುಂಬಾ ಕಷ್ಟದಲ್ಲಿ ಇದೀವಿ ಗುರುಜಿ, ಸಖತ್ತು ಕಷ್ಟ ಅನುಭವಿಸ್ತಾ ಇದೀವಿ ಗುರುಜಿ. ನಮ್ಮ ಯಜಮಾನ್ರ ಹೆಸರು ವಿಜಯ್ ಕುಮಾರ್, ಪುಷ್ಪಲತಾ, ಪಾಪ ಹೆಸರು ಮೋಹಿತ್ ಅಂತ. ನಂದು ಡೇಟ್ ಆಫ್ ಬರ್ತ್ 10/3/1993. ಇಲ್ಲ ನಿಮ್ ಸಮಸ್ಯೆ ಹೇಳಿ, ಡೇಟ್ ಆಫ್ ಬರ್ತ್ ಅಲ್ಲ, ನಿಮ್ ಸಮಸ್ಯೆ ಏನ್ ಹೇಳಿ ಗುರುಜಿ. ನಮ್ಮ ಯಜಮಾನ್ರು ತಾಯಿ ತೀರೋಗಿದ್ದಾರೆ, ಅವ್ರ ಅಮ್ಮ ಅಂದ್ರೆ ಅವ್ರ ಅಜ್ಜಿ ತಂತ ಸಾಕೊಂಡಿದ್ರು, ಆದ್ರೆ ಚಿಕ್ಕಂದಿರು ನಮ್ಮ ಯಜಮಾನ್ರವ್ರ ಅಮ್ಮನ ಅತ್ತಂಗಿದಿರೇ ನೋಡ್ಕೊಂಡಿದ್ರು ಅವತ್ತಿಂದನು. ಈಗ ಮದ್ವೆ ಆದ್ಮೇಲೆ ನನ್ ಬಾಣಿ ತನಕ ಹೋದಾಗ ಅವ್ರ ಚಿಕ್ಕಮ್ಮನ ಮಗಳೇ ನಮ್ಮ ಯಜಮಾನ್ರನ್ನ ವಶೀಕರಣ ಮಾಡ್ಕೊಂಡು ಸಂಪೂರ್ಣವಾಗಿ ನನ್ನನ್ನು ಬಿಡಿಸ್ಬೇಕು ಅಂತ ತೊಂದ್ರೆ ಕೊಟ್ಟಿದ್ದಾರೆ ಗುರುಜಿ. ಒಂದು ದಿವಸನೂ ನೆಮ್ಮದಿ ಇಲ್ಲ ಗುರುಜಿ, ಫುಲ್ಲು ಅವ್ರ ಕಡೆನೆ ಅವ್ರು ಹೇಳ್ದಂಗೆ ಕೇಳ್ತಾರೆ. ಎಷ್ಟು ದುಡ್ಡು, 1-3 ಲಕ್ಷ ಎಲ್ಲ ಸಾಲ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಕೊಟ್ಟರು ಒಡವೆ ಎಲ್ಲ ಅಡ ಇಕ್ಸಿದ್ದಾರೆ ಗುರುಜಿ. ಓಕೆ, ಗಂಡ ಈಗ ಪರಸ್ಥಿತಿ ಸಂಬಂಧದಲ್ಲಿ ಇದ್ದಾನೆ. ಈಗ ನಾನು ಇದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ, ನೀವು ಬಹುಶಃ ನೋಡಿದ್ರೇನು ಗೊತ್ತಿಲ್ಲ, ಯೂಟ್ಯೂಬ್ ಅಲ್ಲಿ ಇದೆ, ತಗೊಂಡು ನೋಡಿ. ಪತಿ ವಶೀಕರಣ ಮಾಡೋದು ಹೇಗೆ, ಹಸ್ಬೆಂಡ್ ಹೇಗೆ ವಶೀಕರಣ ಮಾಡ್ಕೊಳ್ಳೋದು ಪರಸ್ಥಿತಿ ಸಂಬಂಧದಲ್ಲಿ ಇದ್ದಾಗ ಅನ್ನೋದ್ರ ಬಗ್ಗೆ ಒಂದು ಮಾಡಿದ್ದೆ. ಇದಕ್ಕೆ ಒಂದು ಮಂತ್ರ ಇದೆ, ಏನಂದ್ರೆ ನೋಡಿ, ಒಂದು ನಿಂಬೆಣ್ಣು ತಗೊಳ್ಳಿ, ನಿಂಬೆಣ್ಣು ತಗೊಂಡ್ಬಿಟ್ಟು ಆ ಮಂತ್ರಕ್ಕೆ 108 ಸಲ ಪ್ರತ್ಯಂಗಿರದೇವಿ ಮಂತ್ರ ಜಪ ಮಾಡಾಕ್ಬೇಕು. ಏನಂತ, ಓಂ ಕ್ಷಂ ರಾಂ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹಾ. ಓಂ ಕ್ಷಂ ರಾಂ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹಾ ಅಂತೇಳಿ 108 ಸಲ ಹೇಳ್ಬಿಟ್ಟು ಆ ನಿಂಬೆಹಣ್ಣ ತೆಗೆದು ಜ್ಯೂಸ್ ಮಾಡಿ ಗಂಡನ್ ಕುಡಿಸ್ಬಿಡಿ, ಆಗ ನಿಮ್ ಗಂಡ ನಿಮ್ ಕಡೆ ವಶೀಕರಣ ಆಗ್ತೇನೆ. ಇದು ಭದ್ರಕಾಳಿ ಪ್ರತ್ಯಂಗಿರ, ನಿಂಬೆಹಣ್ಣು ರಾಹು, ಈ ಮಂತ್ರ ಮತ್ತೆ ಆ ನಿಂಬೆಹಣ್ಣಿಗೆ ಸೇರಿಸಿದಾಗ ಅವನ ಮಂಕಲ್ಲ ಬುದ್ಧಿ ಮಂಕಾಗತ್ತೆ, ಮತ್ತೆ ನಿಮ್ಮಲ್ಲಿ ಪ್ರೀತಿ ಬಾಂಧವ್ಯ ಜಾಸ್ತಿ ಆಗತ್ತೆ, ಪರಸ್ಥಿತಿ ಸಂಬಂಧ ಹೊರಗೆ ಬರ್ತಾನೆ. ಬೆಂಗಳೂರಿಂದ ಹೇಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ ಹೇಮಾ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ ನನ್ನ ತುಂಬಾ ದೊಡ್ಡ ಅಭಿಮಾನಿ ಗುರುಜಿ. ವೆರಿ ಗುಡ್. ನೀವಂದ್ರೆ ನನಗ್ ತುಂಬಾ ಇಷ್ಟ. ಏನೋ ಯಾರೋ ಕಷ್ಟದಲ್ಲಿದ್ದಾಗ ದೇವ್ರ ಯಾವ್ದೋ ಒಂದು ಶಕ್ತಿ ರೂಪದಲ್ಲಿ ನಮಗ್ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಅದು ನಿಮ್ ಮುಖಾಂತರ ನಮ್ಮಂತವ್ರಿಗೆಲ್ಲ ಹೆಲ್ಪ್ ಆಗ್ತಿದೆ ಅಂತ ತುಂಬಾ ಖುಷಿ ಆಗುತ್ತೆ ಗುರುಜಿ. ಬಹಳ ಸಂತೋಷ. ನೀವು ಪ್ರೋಗ್ರಾಮ್ ಮಾತ್ರ ಎಂಡ್ ಮಾಡ್ಬೇಡಿ ಗುರುಜಿ. ಯಾವಾಗ ನೀವು ಈ ತರ ಟಿವಿಲ್ ನಮಗ್ ಬರ್ತಾ ಇದ್ರೆ, ನಿತ್ಯ ನಿಮ್ಮನ್ ನೋಡ್ತಾ ಇದ್ರೇನೆ ನಮ್ಗೇನೋ ಒಂದು ಯಾವ್ದೋ ಒಂದ್ ಶಕ್ತಿ ನಮ್ ಸಹಾಯಕ್ಕಿದೆ ಅನ್ನೋ ಅನುಭವ ಬರುತ್ತೆ ಗುರುಜಿ. ಓಕೆ, ಬಹಳ ಸಂತೋಷ ಅಮ್ಮ. ಎಲ್ರಿಗೂ ಈ ತರ ಒಳ್ಳೇದಾಗ್ಲಿ, ಎಲ್ರು ಚೆನ್ನಾಗಿರ್ಲಿ ಅಂತ ಹೇಳೋರು ತುಂಬಾ ಕಡಿಮೆ ಗುರುಜಿ. ಅಂತದ್ದು ನನಗ್ ಮಾತಾಡಕ್ ಮಾತೇ ಬರ್ತಾ ಇಲ್ಲ ಗುರುಜಿ. ನಿಮ್ಮಂತವ್ರು ಇರೋದೆ ನಮ್ಮಂತ ಬಡವ್ರ ಕಷ್ಟಕ್ಕಾಗಿ ಅಂತ ಅನ್ಸುತ್ತೆ ಗುರುಜಿ. ಗುರುಜಿ ನಮ್ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಗುರುಜಿ. ಕೆಲ್ಸ ಮಾಡ್ಬೇಕು, ಮುಂದೆ ಬರ್ಬೇಕನ್ನ ಆಸಕ್ತಿ ಇದೆ ಗುರುಜಿ. ಆದ್ರೆ ಒಂದ್ 6 ತಿಂಗಳು ಮಾಡ್ತಾರೆ, ಮತ್ತೆ ಎಲ್ಲ ಕುತ್ಕೋತಾರೆ. ಈಗ 15 ದಿನ ತಿಂಗಳಾಯ್ತು ಕೆಲ್ಸಕ್ಕೆ ಹೋಗೋ ಮನ್ಸೇ ಇಲ್ಲ ಗುರುಜಿ. ಮತ್ತೆ ನಾ ರಾತ್ರಿ ಇವತ್ ನಿದ್ದೆ ಬರಲ್ಲ, ನಿದ್ದೆಯಲ್ಲಿ ಮನ್ಸು ಮಾತಾಡ್ಕೊಳ್ಳುತ್ತೆ, ಏನೋ ಒಂಥರ ಡಿಪ್ರೆಷನ್ ಅವ್ರಿಗೆ ಗುರುಜಿ. ಓಕೆ, ಇದು ನೋಡಿ, ಒಂದು ಚಮಚ ಇರ್ತದೆ, 2 ಚಮಚ ಸಕ್ಕರೆ ತಗೊಂಡ್ಬಿಟ್ಟು ಕೈಲಿಟ್ಕೊಂಡು ಒಂದ್ ಪೇಪರ್ ಅಲ್ಲಿ 2 ಚಮಚ ಸಕ್ಕರೆ ತಗೊಂಡು ಹತ್ತಿ ಹೆಣ್ಣಿನ ಮರಕ್ಕೆ ನೀವು ದಿನ ಪ್ರದಕ್ಷಿಣೆ ಮಾಡಕ್ ಹೇಳಿ ನಿಮ್ಮ ಯಜಮಾನರಿಗೆ. ಹತ್ತಿ ಹೆಣ್ಣು ಮರ ಸಂಸ್ಕೃತದಲ್ಲಿ ಅದಕ್ಕೆ ಔದುಂಬರ ಅಂತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಆಜುಬಾಜು ದೇವಸ್ಥಾನಗಳ ಯಾರ ಪುರೋಹಿತರು ಕೇಳಿದ್ರೆ ಹೇಳ್ತಾರೆ ಎಲ್ಲಿರ್ಬೋದು ಆ ಮರ ಅಂತ. ಅದಕ್ಕೆ ದಿನನಿತ್ಯ 108 ಸುತ್ತು ಪ್ರದಕ್ಷಿಣೆ ಆಗಿ 109 ಸುತ್ತಿಗೆ ಆ ಹಕ್ಕಿ ಕೈಲಿಡಿದಂತ ಸಕ್ಕರೆ ತೆಗೆದು ಆ ಬುಡಕ್ಕೆ ಹಾಕ್ಬಿಡಿ, ಆ ಮರದ ಬುಡಕ್ಕೆ. ಆಗ ಅವ್ರಿಗೆ ಕೆಲಸದಲ್ಲಿ ಆಸಕ್ತಿ ಮತ್ತೆ ನಾ ದುಡಿಬೇಕು ಅನ್ನೋ ಭಾವನೆ ಬರುತ್ತೆ. ಇವಾಗ ಏನ್ ಹೇಳೋದು ಆ ದೋಷ ಎಲ್ಲ ಅದು ನಿವಾರಣೆ ಆಗತ್ತೆ. ಯಾಕಂದ್ರೆ ಅದೇ ಗುರು ಮತ್ತೆ ಲಕ್ಷ್ಮೀ ನರಸಿಂಹರು ವಾಸ ಮಾಡುವಂತ ವೃಕ್ಷ, ಈ ಸರ್ಪದೋಷ ನಿವಾರಣೆ ಆಗತ್ತೆ. ಗುರು ಉದ್ಯೋಗದಲ್ಲಿ ಮತ್ತೆ ಕೆಲಸದಲ್ಲಿ ಆಸಕ್ತಿ ಬರೋಂಗ ಜ್ಞಾನ ಕೊಡ್ತಾರೆ. ಧನ್ಯವಾದ ಹೇಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿನು, ನೀವು ಇದೇ ತಿಂಗಳು 27, 28, 29 ತಾರೀಕು ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ನಡೆಸ್ತಿದ್ದೀರಾ, ಈ ಕ್ಲಾಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಗುರುಜಿ. ಇದೇ ತಿಂಗಳು 27, 28, 29 ತಾರೀಕು ಮೈಸೂರಿನಲ್ಲಿ ನಾನೊಂದು ಈ ಬ್ಲಾಕ್ ಮ್ಯಾಜಿಕ್ ನ ತೆಗೆಯೋದು ಹೇಗೆ ಅಂತ. ಬ್ಲಾಕ್ ಮ್ಯಾಜಿಕ್ ಬಹಳಷ್ಟು ಜನ ಇವತ್ತಿನ ದಿವಸ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. 50 ರೂಪಾಯಿ 100 ರೂಪಾಯಿಗೆಲ್ಲ ಕೆಲವರೆಲ್ಲ ಮಾಡಿ ಮಾಡಿ ಎಷ್ಟೋ ಜನ ಬಹುಶಃ ಹಾಳು ಮಾಡಿಬಿಟ್ಟಿದ್ದಾರೆ. ಓದೋ ಹುಡುಗರು ಬಹುಶಃ ಹಾಳಾಗಿದೆ, ಮದುವೆ ಆಗಿದ್ರು ಹುಡುಗರದೆಲ್ಲ ಬಹುಶಃ ಹಾಳಾಗಿದೆ. ಎಷ್ಟೋ ಜನ ಮದುವೆ ಆಗಬಾರ್ದು, ಓದಬಾರ್ದು, ದುಶ್ಚಟಕ್ಕೆ ಬಲಿಯಾಗಿ ಅವನು ಕುಡಿದು ಹಾಳಾಗಿ ಎಲ್ಲ ಅವ್ರ ವಂಶ ನಾಶ ಆಗಬೇಕು. ಮತ್ತೆ ಆಸ್ತಿ ವಿಷಯದಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ, ರೂಪ ಕೆಟ್ಟ ಹೋಗ್ಲಿ ಅಂತ ರೂಪಭಂಗ ಪ್ರಯೋಗ ಮಾಡಿದ್ದಾರೆ. ಹೀಗೆ ಇವತ್ತು ಸಮಾಜದಲ್ಲಿ
ಎದುರು ಬಂದು ಮಾತಾಡಕ್ ಆಗದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಇಂಡೈರೆಕ್ಟಾಗಿ ಈ ತರ ಮಂತ್ರತಂತ್ರಗಳಿಂದ ಮಾಡಿ ಒಬ್ಬ ಮನುಷ್ಯನ ಹಾಳು ಮಾಡ್ಬಿಡ್ತಾ ಇದ್ದಾರೆ. ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ, ಮುಂದೆ ಕೂಡ ಜಾಸ್ತಿ ಆಗತ್ತೆ. ಇದು ಯಾಕಂದ್ರೆ ಕಲಿಯುಗದಲ್ಲಿ ಇದು ದೊಡ್ಡ ವಿಶೇಷವಾದಂತ ಒಂದು ವಿದ್ಯೆ ಇದು. ಈ ವಿದ್ಯೆಯಿಂದ ಎಷ್ಟೋ ಸಂಸಾರಗಳು ಹಾಳಾಗೋಗಿದೆ, ಅದರಿಂದ ಎಷ್ಟೋ ಜನ ಸಂಸಾರ ಹಾಳಾಗ್ತಿದೆ, ಬಹುಶಃ ಹಾಳಾಗ್ತಿದೆ. ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಈ ಮೂರು ದಿನ ವರ್ಕ್ಶಾಪ್ ನಲ್ಲಿ, ಬ್ಲಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಎಷ್ಟು ವೆರೈಟಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ, ಮೈಂಡ್ಗೆ ಹೆಂಗ್ ಮಾಡ್ತಾರೆ, ಬಾಡಿಗೆ ಹೇಗೆ ಮಾಡ್ತಾರೆ, ಮೈಂಡ್ ಬಾಡಿಗೂ ಹೇಗೆ ಮಾಡ್ತಾರೆ, ಕೈ ಸೇದೋಗ್ಲಿ, ಕಣ್ಣು ಸೇದೋಗ್ಲಿ, ಕಿವಿಗೆ ಸೇದೋಗ್ಲಿ, ಬಾಯಿ ಸೇದೋಗ್ಲಿ, ಮಾತು ಬರದೇ ಇರಲಿ, ಸ್ವರಭಂಗ ಪ್ರಯೋಗ, ಧ್ವನಿಭಂಗ ಪ್ರಯೋಗಗಳು, ಮತ್ತೆ ಮಂಡಿ ಕಾಲು ಇಂಥದ್ದೆಲ್ಲ ತರ ಸ್ತಂಭನ ಪ್ರಯೋಗ, ಮಾರಣ ಇದ್ದಕ್ಕಿದ್ದಾಗ ಸತ್ತೋಗೋಂಗ್ ಮಾಡಿಬಿಡ್ತಾರೆ, ಉಚ್ಚಾಟನ ಮನೆ ಬಿಟ್ಟು ಹೋಗೋಂಗ್ ಮಾಡ್ತಾರೆ, ವಶೀಕರಣ ಆಕರ್ಷಣ ಹೀಗೆ ಷಟ್ಕರ್ಮಗಳ ಪ್ರಯೋಗಗಳನ್ನ ಮಾಡಿ ಇವತ್ತು ಸಮಾಜದಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಪತ್ತೆ ಹಚ್ಚಿದ್ಮೇಲೆ ಅದು ತೆಗೆದಾಕೋದು ಹೇಗೆ ಅನ್ನೋದನ್ನ ನಾನು ಸುಮಾರು ಒಂದು 15 ವೆರೈಟಿ ಮಂತ್ರ ದೀಕ್ಷೆ, ತಾಂತ್ರಿಕ ದೀಕ್ಷೆಯನ್ನು ಕೂಡ ಕೊಡ್ತಾ ಇದ್ದೀನಿ ನಮ್ಮ ಅಥರ್ವಣ ವೇದದ ಆಧಾರದ ಮೇಲೆ ಶಾಸ್ತ್ರೋಕ್ತವಾಗಿ. ಇದ್ರ ಜೊತೆಗೆ ನಾನು ಹ್ಯೂಮನ್ ಅನಾಟಮಿ ಮತ್ತೆ ಫಿಸಿಯಾಲಜಿನ ಮರ್ಜ್ ಮಾಡಿ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಗೆ ಇದು ವರ್ಕ್ ಆಗುತ್ತೆ ಬ್ಲಾಕ್ ಮ್ಯಾಜಿಕ್, ಹಾಗಿದ್ಮೇಲೆ ಅದು ಮೆಡಿಕಲ್ ಸೈನ್ಸ್ ಅಲ್ಲಿ ಆಗದೆ ಇರೋದನ್ನ ನಾವು ಬ್ಲಾಕ್ ಮ್ಯಾಜಿಕ್ ಕೇವಲ ಮಂತ್ರ ತಂತ್ರದಿಂದ ಹೇಗೆ ತೆಗೆದಾಕ್ಬೋದು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ನಮ್ಮ ಶರೀರದಲ್ಲಿ ಸುಮಾರು 108 ಮರ್ಮ ಪಾಯಿಂಟ್ಸ್ ಇದೆ. ಕೆಲವು ಮರ್ಮ ಪಾಯಿಂಟ್ಸ್ ಅಲ್ಲಿ ನಮ್ಮ ಶಾಪಗಳು, ನಮ್ಮ ವಂಶದಲ್ಲಿ ಬಂದಂತ ಶಾಪ, ನಮ್ಮ ಓ ಜನ್ಮದ ಶಾಪ, ಪಾಪಗಳು, ಈ ಜನ್ಮದಲ್ಲಿ ಮಾಡಿದಂತ ಮಹಾಕರ್ಮಗಳೆಲ್ಲ ಆ ಮರ್ಮ ಪಾಯಿಂಟ್ಸ್ ಸೇರ್ಕೊಂಡಿರುತ್ತೆ. ಹಂಗಾರೆ ಅದನ್ನ ಪತ್ತೆ ಹಚ್ಚೋದು ಹೇಗೆ, ನಮಗೆ ಕೈ ಒತ್ತಕ್ಕಾಗಲ್ಲ, ಬೆರಳೆತ್ತಕ್ಕಾಗಲ್ಲ, ಕಾಲು ಬಂಡಿ, ಹೀಗೆ ಎಲ್ಲಾ ತರ ಪಾಯಿಂಟ್ಸ್ಗಳಲ್ಲೂ ಕೆಲವು ಎನರ್ಜಿ ಇರ್ತದೆ, ನೆಗೆಟಿವ್ ಎನರ್ಜಿ, ಅದನ್ನ ತೆಗೆಯೋದು ಹೇಗೆ ಅಂತ ನಾನು ಅಡ್ವಾನ್ಸ್ ಕ್ಲಾಸ್ ತರಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಏನ್ ವಿಶೇಷ ಅಂದ್ರೆ, ಎಷ್ಟೋ ಜನ ಈಗಾಗಲೇ ಮಾಂತ್ರಿಕರಿಗೆ ದುಡ್ಡು ಕಟ್ಕೊಂಡಿದ್ದಾರೆ, ಡಾಕ್ಟರ್ಗಳಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಎಲ್ಲಾ ರಿಪೋರ್ಟ್ ನಾರ್ಮಲ್ ಅಂತಾರೆ, MRI ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಇದೆ, ಎಕ್ಸ್ರೇ ನಾರ್ಮಲ್ ಇದೆ, ಮತ್ತೆ ಪ್ಯಾಥಾಲಜಿ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಆದ್ರೆ ನರಳುತ್ತಿರ್ತಾರೆ. ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತಿಲ್ಲ ಔಷಧಿಗೆ ಅಂದ್ರೆ ಅದು ಬ್ಲಾಕ್ ಮ್ಯಾಜಿಕ್ ಇಂದ ನಡೆದಿರುವಂತ ಪ್ರಯೋಗಗಳು. ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ಡಾಕ್ಟರ್ ಕೂಡ ಕ್ಯೂರ್ ಮಾಡಕ್ ಆಗೋದಿಲ್ಲ. ಆತರ ಕಾಯಿಲೆಗಳನ್ನ ಪತ್ತೆ ಹೆಚ್ಚಿ ಕ್ಯೂರ್ ಮಾಡೋದು ಹೇಗೆ, ಮಂತ್ರಶಕ್ತಿಯಿಂದ, ತಾಂತ್ರಿಕ ಶಕ್ತಿಯಿಂದ ಅನ್ನೋದನ್ನ ನಾನು ಈ ವರ್ಕ್ಶಾಪ್ ಅಲ್ಲಿ ಕಲಿಸ್ತಾ ಇದ್ದೀನಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹಾಸ್ಪಿಟಲ್ಗೆ ಹೋಗಿ, ಮತ್ತೆ ಲಕ್ಷಾಂತರ ರೂಪಾಯಿ 1,000 ರೂಪಾಯಿನ ಮಾಂತ್ರಿಕರಿಗೆ ಕೊಟ್ಟಿದ್ದಾರೆ, ಅದು ಕೂಡ ಏನು ಪ್ರಯೋಜನ ಆಗಿಲ್ಲ. ಆದ್ರಿಂದ ಈ ದುಡ್ಡು ವೇಸ್ಟ್ ಮಾಡೋ ಬದಲು ಈ ವಿದ್ಯೆ ಕಲ್ತ್ಕೊಂಡು ಈ ಒಂದು ವಿದ್ಯೆಯಿಂದ ನಮ್ಮ ವಂಶ ಮೊಮ್ಮಕ್ಕಳಿಗೂ ಕಲಿಸಿ ನಾವು ಕಲಿತು ಇನ್ನು ಸಮಾಜಕ್ಕೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶದಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ತಾಂತ್ರಿಕ ನಿರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈ ಕೋರ್ಸ್ ಅನ್ನು ಮಾಡ್ತಾ ಇದ್ದೀನಿ. ಆಸಕ್ತಿ ಇರುವಂತಹ ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕರೆ ಮಾಡಿ ಅವ್ರ ಸೀಟ್ ನ ರಿಸರ್ವ್ ಮಾಡ್ಕೋಬಹುದು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತ ಎಲ್ಲಾ ವೀಕ್ಷಕರಿಗೂ ಪರಿಹಾರವನ್ನ ತಿಳಿಸ್ಕೊಟ್ರಿ, ಹಾಗೆ ವರ್ಕ್ಶಾಪ್ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.